ಟೋಟೋ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ನಿಮಗೆ ಇನ್ನೊಂದು ಹೊಸ ಕಂತನ್ನು ಆರಂಭ ಇದ್ದೀನಿ ಇದು ಯಾರು ಅಂತಂದರೆ ಕನ್ನಡ ಚಿತ್ರರಂಗಕ್ಕೆ ರಾಷ್ಟ್ರಮಟ್ಟದ ಇನ್ನೂ ವಿಸ್ತರಿಸಿ ಹೇಳಬೇಕು ಅಂದರೆ ಜಾಗತಿಕ ಖ್ಯಾತಿಯನ್ನು ಕೊಟ್ಟಂತಹ ನಿರ್ದೇಶಕ ಎಂ ಆರ್ ವಿಠಲ್ ಮಡಕಶಿರ ರಾಘವೇಂದ್ರ ರಾವ್ ವಿಠಲ್ ಅನ್ನೋದು ಅವ್ರ ಪೂರ್ತಿ ಹೆಸರು ಇವರು ಬಹಳ ಹಿಂದೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲೇ ಹಿಂದಿ ಚಿತ್ರ ನಿರ್ದೇಶನ ಮಾಡಿದವರು ಫ್ರೆಂಚ್ ಚಿತ್ರ ನಿರ್ದೇಶನ ಮಾಡಿದವರು ಬಹಳ ಮುಖ್ಯವಾಗಿ ನಾವು ಭಾರತೀಯ ಚಿತ್ರರಂಗದ ಪಿತಾಮಹ ಅಂತ ಕರೆಯೋದು ದಾದಾ ಸಾಹೇಬ್ ಫಾಲ್ಕೆನ ದಾದಾ ಸಾಹೇಬ್ ಫಾಲ್ಕೆಯವರ ಹತ್ರ ಕೆಲಸ ಮಾಡಿದ ಏಕೈಕ ಕನ್ನಡಿಗ ಎಮ್ ಆರ್ ವಿಠಲ್ ಹೀಗಾಗಿ ಎಮ್ ಆರ್ ವಿಠಲ್ ಬಗ್ಗೆ ನನಗೊಂದು ಕುತೂಹಲ ಆಸಕ್ತಿ ಇದ್ದೇ ಇತ್ತು ನನಗೆ ವಿಠಲ್ ಚಿತ್ರಗಳು ಯಾವುದು ಅನ್ನೋದು ಗೊತ್ತಿರಲಿಲ್ಲ ಚಿಕ್ಕವನಾದಾಗ ನಾನು ಎಮ್ ಎ ಮಾಡ್ತಿರುವ ಕಾಲದಲ್ಲಿ ಲೀಲಾವತಿ ಸಿನ್ಮಾ ಅವಾಗ ದೂರದರ್ಶನಲ್ಲಿ ಭಾನುವಾರ ಒಂದು ಸಿನ್ಮಾ ಬರೋದಷ್ಟೇ ಅದಕ್ಕಾಗಿ ಈ ವಾರ ಮತ್ತು ಬೇರೆ ಬೇರೆ ಭಾಷೆ ಸಿನ್ಮಾ ಬರೋದು ಈ ಥರ ದೂರದರ್ಶನ ವ್ಯಾಪಕವಾಗಿರಲಿಲ್ಲ ಇಷ್ಟೊಂದು ಚಾನಲ್ಗಳೆಲ್ಲ ಮಿಸ್ ಲೀಲಾವತಿ ಬರುತ್ತೆ ಅಂತ ಅಂದ್ಕೊಳ್ಳೆ ಅದ್ರ ಬಗ್ಗೆ ನಮ್ಮ ಹಾಸ್ಟಲ್ಲಿರೋ ಹುಡುಗರೆಲ್ಲ ಹೇಳ್ತಿರು ತುಂಬ ಹಾಟ್ ಫಿಲಮ್ ಅದು ಹಾಗೆ ಹೀಗೆ ಈ ಥರದ್ದೇನೋ ಹೇಳ್ತಾ ಇದ್ದರು ನಾನು ಆ ಸಿನಿಮಾ ನೋಡಿದ ಫಸ್ಟ್ ಟೈಮಲ್ಲೇ ನಂಗೆ ನೋಡಿದಾಗ ಅದಕ್ಕೆ ಬಹಳ ಆದ ಬೇರೆ ಬೇರೆ ಡೈಮೆನ್ಷನ್ಗಳು ಸಿಕ್ತು ನನಗೆ ನನಗೆ ಅವಾಗ ಪ್ರಸಾದ್ ಅವರ ಗಂಡ ವಿ ಆರ್ ಕೆ ಪ್ರಸಾದ್ ಅವರ ಪರಿಚಯ ಇತ್ತು ಪ್ರಸಾದ್ ತಮ್ಮ ರವಿ ಭಟ್ಟು ನನ್ನ ಹಾಸ್ಟೆಲ್ ಮೀಟ್ ನಮ್ಮ ಜೊತೆಗೆ ಹೋಗ್ತಾಯಿದ್ರು ವಿ ಆರ್ ಕೆ ಪ್ರಸಾದ್ ಅವಾಗ ಭಾವ ವಿ ಆರ್ ಕೆ ಪ್ರಸಾದ್ ಸಕ್ರಿಯರಾಗಿದ್ದರು ಅವ್ರ ಮೂಲಕ ನನಗೆ ಎಮ್ ಆರ್ ವಿಠಲ್ ಅವರ ಅಡ್ರೆಸ್ ಸಿಕ್ತು ಎಮ್ ಆರ್ ವಿಠಲ್ ಆ ಟೈಮಲ್ಲಿ ಬರೋಡದಲ್ಲಿದ್ದರು ಅವರು ಚಿತ್ರರಂಗದಿಂದ ತುಂಬ ದೂರ ಆಗಿದ್ದರು ನಾನು ಮಿಸ್ತಿಲಾವತಿ ಕುರಿತು ಕೆಲವು ಪ್ರಶ್ನೆಗಳನ್ನು ಎಮ್ ಆರ್ ವಿಠಲ್ಲಿಗೆ ಕಳಿಸ್ದೆ ಅವರು ಬಹಳ ಬೇಗ ಉತ್ತರ ಕೂಡ ಬರುತ್ತೆ ತುಂಬ ಒಳ್ಳೆಯ ಇಂಗ್ಲೀಷಲ್ಲಿ ಒಂದು ಇಲೇಟರಲ್ಲಿ ಬರೆದ್ರು ಇದು ನನಗೆ ಎಮ್ ಆರ್ ವಿಠಲ್ ಜೊತೆಗಿರುವ ಏಕೈಕ ಸಂಬಂಧ ಇದಾದ ಮೇಲೆ ವಿಠಲ್ ಅವರು ಹೋದರು ಅಂತ ಗೊತ್ತಾಯಿತು ನಾನು ಮತ್ತೆ ಬಗ್ಗೆ ಅಂಥದ್ದೇನೂ ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ ಎರಡು ಸಾವಿರದ ಏಳರ ಸುಮಾರಿಗೆ ನಾನು ಪ್ರತಿ ವರ್ಷ ಸಾಮಾನ್ಯಕ್ಕೆ ನನ್ನದೊಂದು ಅಭ್ಯಾಸ ಇದೆ ನಾನು ಕ್ಯಾಲೆಂಡ್ರುಗಳನ್ನು ಕೂಡ ಮಾಡೋದರಿಂದ ಕ್ಯಾಲೆಂಡ್ರು ವರ್ಷ ಮುಗೀತಿದ್ದಂಗೆ ಈಗ ಎರಡು ಸಾವಿರದ ಆರು ಮುಗೀತಿದ್ದಂಗೆ ಏಳು ಎಂಟರಲ್ಲಿ ಯಾರ್ಯಾರಿಗೆ ತೊಂಬತ್ತೊಂಬತ್ತು ಆಗುತ್ತೆ ಯಾರ್ಯಾರು ಜನ್ಮ ಶತಮಾನೋತ್ಸವ ಬರುತ್ತೆ ಎಂದಾಗ ಎರಡು ಸಾವಿರದ ಏಳರಲ್ಲಿ ನನಗೆ ಎಮ್ ಆರ್ ವಿಠಲ್ ಅವ್ರ ಜನ್ಮ ಶತಮಾನೋತ್ಸವ ಬರುತ್ತೆ ಎರಡು ಸಾವಿರದ ಏಳರಲ್ಲಿ ಅವರಿಗೆ ಆಗುತ್ತೆ ಎರಡು ಸಾವಿರದ ಎಂಟಕ್ಕೆ ಅವರಿಗೆ ನೂರು ವರ್ಷ ಆಗುತ್ತೆ ಅನ್ನೋದು ಗೊತ್ತಾಯಿತು ನನಗೆ ನಾನು ಅವಾಗ ಮಲ್ಲಿಗೆ ಸಂಪಾದಕನಾಗಿದ್ದೆ ಮಲ್ಲಿಗೆನಲ್ಲಿ ಕೂಡ ಒಂದು ಲೇಖನ ಬರೆದು ಎಮ್ ಆರ್ ವಿಠಲ್ ಬಗ್ಗೆ ಬರೆದೆ ಅದನ್ನು ಓದಿ ಯಾವಾಗ ವಿಜಯ ಕರ್ನಾಟಕಕ್ಕೆ ವಿಶ್ವೇಶ್ವರ ಭಟ್ರು ಸಂಪಾದಕರಾಗಿದ್ದರು ವಿಶ್ವೇಶ್ವರ ಭಟ್ರು ಅರೆ ನಮಗೂ ಒಂದು ಲೇಖನ ಮಾಡಿಕೊಡಿ ಎಮ್ ಆರ್ ವಿಠಲ್ ಬಗ್ಗೆ ಅಂತಂದರು ಬಹುಶಃ ಬಹಳ ಅಪರೂಪ ಸಂಗತಿ ಸಾಪ್ತಾಹಿಕ ಪುರವಣಿಯಲ್ಲಿ ಅವರು ಇಡೀ ಪುಟ ಎರಡನೇ ಪುಟದ ಇಡೀ ಪುಟದ ಲೇಖನವನ್ನು ತಗೊಂಡ್ರು ವೆಂಕಟಲಕ್ಷ್ಮಿ ಅವಾಗ ಸಾಪ್ತಾಹಿಕ ಪುರವಾಣಿ ನೋಡ್ಕೊಳ್ತಿದ್ರು ಅವರ ಸಹಕಾರ ಕೂಡ ಬಹುಶಃ ಇದು ಕನ್ನಡ ಚಿತ್ರರಂಗದಲ್ಲಿ ಅಪರೂಪ ಸಂಗತಿ ಸಾಪ್ತಾಹಿಕ ಪುರವಣಿಯಲ್ಲಿ ಇಡೀ ಪುಟ ಒಬ್ಬ ನಿರ್ದೇಶಕರ ಬಗ್ಗೆ ಬಂದಿದ್ದು ಆಯಿತು ಇದು ನಾವು ಎಮ್ ಆರ್ ವಿಠಲ್ ಬಗ್ಗೆ ಆಗ ವಿಕಾಸ್ ನೆಹ್ಲೋಣಿ ಉದಯವಾಣಿಯಲ್ಲಿದ್ದರು ಅವರೊಂದು ಲೇಖನ ಬಂದರು ಹಿಂದಿನಲ್ಲಿ ಒಂದು ಲೇಖನ ಬಂತು ಈ ಥರದ್ದು ಒಂಚೂರು ಎಮ್ ಆರ್ ವಿಠಲ್ ಬಗ್ಗೆ ಯಾರು ಅವಾಗ ರೇಡಿಯೋ ಸ್ಪರ್ಶ ಅಂತ ಒಂದು ಲೇಖನ ಬರ್ತಾ ಒಂದು ಚಾನೆಲ್ ಬರ್ತಾ ಇತ್ತು ಈ ಸ್ಪರ್ಶಕ್ಕೆ ಒಂದು ಕೂಡ ಒಂದು ನಾನು ಕಾರ್ಯಕ್ರಮ ಮಾಡಿಕೊಟ್ಟೆ ಎಮ್ ಆರ್ ವಿಠ್ಠಲ್ ಬಗ್ಗೆ ಇದು ಆದ ಮೇಲೆ ನಾನು ಅದನ್ನು ಮರೆತು ಬಿಟ್ಟಿದ್ದೆ ಆಗ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಸುಜಿತ್ರಾ ಫಿಲಮ್ ಸೊಸೈಟಿಯವ್ರು ಮಾಡ್ತಾಯಿದ್ರು ಅದು ಆರಂಭಿಸಿದ್ದವರೇನೆ ಈಗಿನ ಥರ ಚಲನಚಿತ್ರ ಅಕಾಡೆಮಿ ವಾರ್ತಾ ಇಲಾಖೆಯಿಂದ ಇರಲಿಲ್ಲ ಸುಜಿತ್ರಾ ಫಿಲಮ್ ಸೊಸೈಟಿಯಿಂದ ಮೊದಲನೇ ಚಿತ್ರೋತ್ಸವ ನಡೆದಿತ್ತು ಎರಡನೇ ಚಿತ್ರೋತ್ಸವ ಎರಡು ಸಾವಿರದ ಏಳರ ಡಿಸೆಂಬರ್ನಲ್ಲಿ ಇತ್ತು ಆ ಸಂದರ್ಭದಲ್ಲಿ ನನಗೆ ಡಾಕ್ಟರ್ ವಿಜಯ ಇದರ ಸಮಿತಿಯಲ್ಲಿದ್ದವರು ನಾನು ಎಮ್ ಆರ್ ವಿಠಲ್ ಬಗ್ಗೆ ಒಂದು ಪುಸ್ತಕ ಬರ್ಕೊಡಿ ಅಂತಂದರು ನನಗೆ ನಾನು ಇದೆಲ್ಲ ಆಗೋಗದಿರು ಕತೆ ಅಂತ ಹೇಳಿದೆ ಯಾಕೆ ಅಂದರೆ ನನಗೆ ಎಮ್ ಆರ್ ವಿಠಲ್ ಬಗ್ಗೆ ಒಂದು ಲೇಖನ ಬರೆಯುವಷ್ಟು ಮೆಟೀರಿಯಲ್ ಇತ್ತು ಅಷ್ಟೇ ಒಂದು ಪುಸ್ತಕ ಬರೀಬೇಕು ಅಂದರೆ ತುಂಬ ಗೊತ್ತಿರಬೇಕು ಅವ್ರ ಬಗ್ಗೆ ಆಮೇಲೆ ಯಾರ ಬಗ್ಗೆ ಏನಾರು ತುಂಬ ಮಾತಾಡಬೇಕಾದ್ರೂ ಸ್ವಲ್ಪನಾರು ಒಡನಾಟ ಇರಬೇಕು ನಾನು ಇನ್ನಿಷ್ಟು ಸಂಚಿಕೆಗಳನ್ನು ನೋಡ್ತಾ ಇರ್ಬೋದು ನಾನು ಯಾರ ಬಗ್ಗೆ ಮಾತಾಡಿದ್ರು ಒಡನಾಟ ಇದ್ದವ್ರ ಬಗ್ಗೆ ಮಾತಾಡಿದ್ದೀನಿ ಅಥವಾ ನಾನು ಸಾಕಷ್ಟು ಮೆಟೀರಿಯಲ್ ಇರಬೇಕು ಅವ್ರ ಬಗ್ಗೆ ಅಂತೇಳಿ ನಾನು ವಿಜಯ್ ಮೇಡಮ್ ಹೇಳೋದು ಇಲ್ಲ ಇಲ್ಲ ನಾನು ಬರೆಯೋಕ್ಕಾಗಲ್ಲ ಅಂತ ಅವ್ರು ಇಲ್ಲ ನೀವೇ ಬರೀಬೇಕು ನೀವು ಮಾಹಿತಿ ಸಂಗ್ರಹಿಸಿ ಅಂತಂದರು ಇದಾದ ನನಗೂ ನಾನು ಇಲ್ಲ ಅಂದ್ಕೊಂಡು ಬಿಟ್ಬಿಟ್ಟಿದ್ದೆ ನನಗೆ ಒಂದು ಸಲ ಚಿಕ್ಕಜಾಜೂರು ಅಂತ ಹೇಳಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಊರು ಅಲ್ಲೇ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಾನು ಮತ್ತು ಕನ್ನಡದ ಬಹಳ ಖ್ಯಾತ ಕವಿಗಳಾದ ಜಿ ಕೆ ರವೀಂದ್ರ ಕುಮಾರ್ ಇಬ್ಬರು ಹೋಗಿದ್ವಿ ಜಿ ಕೆ ರವೀಂದ್ರ ಕುಮಾರ್ ಗೊತ್ತಿರ್ಬೋದು ಮುಂದೆ ಆಕಾಶವಾಣಿಯ ಸ್ಟೇಷನ್ ಡೈರೆಕ್ಟರ್ ಕೂಡ ಆದರೂ ಕನ್ನಡ ಕಾವ್ಯಕ್ಕೆ ತುಂಬ ದೊಡ್ಡ ತಿರುವನ್ನು ಕೊಟ್ಟಂಥವ್ರು ಅವರು ಭಾಳ ಅಕಾಲಿಕವಾಗಿ ನಮ್ಮನ್ನು ಅಗಲಿದ್ರು ನಾನು ಅವರಿಬ್ಬರು ಟ್ರೈನಲ್ಲಿ ಬೆಂಗಳೂರಿಗೆ ವಾಪಸ್ ಬರ್ತಾ ಇರುವಾಗ ನಾನು ಅವ್ರ ಜೊತೆಗೆ ಸುಮ್ಮನೆ ಪ್ರಸ್ತಾಪ ಮಾಡಿದೆ ಇಲ್ಲ ನಂಗೆ ಹಿಂಗೆ ಎಮ್ ಆರ್ ವಿಟ್ಟಲ್ ಬಗ್ಗೆ ಒಂದು ಪುಸ್ತಕ ಬರೀ ಪುಸ್ತಕ ಬರೀ ಅಂತ ಹೇಳ್ತಾ ಇದ್ದಾರೆ ಯಾರು ಮಾಡಿದ್ರೆ ಮೆಟೀರಿಯಲ್ ಇಲ್ಲ ಅಂತಂದೆ ನಂಗೆ ರವೀಂದ್ರ ಕುಮಾರ್ ಒಂದು ಸಲಹೆ ಕೊಟ್ಟರು ನೀವೊಂದು ಕೆಲಸ ಮಾಡ್ಬೋದು ಒಂದು ಪತ್ರಿಕೆ ಪುರವಣಿನಲ್ಲಿ ಬರೀರಿ ಹಿಂಗೆ ಎಮ್ ಆರ್ ವಿಟಲ್ ವಾಚಕರವಾಣಿ ಇರುತ್ತಲ್ಲ ಅದರಲ್ಲಿ ಹಿಂಗೆ ಎಮ್ ಆರ್ ವಿಠಲ್ ಬಗ್ಗೆ ಒಂದು ಪುಸ್ತಕ ಬರೀಬೇಕು ಅಂತ ಇದ್ದೀನಿ ನಾನು ಹತ್ರ ಎಲ್ಲೂ ಮಾಹಿತಿ ಇಲ್ಲ ಯಾರು ಮಾಹಿತಿ ಇದ್ದವರು ದಯಮಾಡಿ ಹಂಚ್ಕೊಳ್ಳಿ ಅಂತೇಳಿ ನಾನು ಕೂಡಲೇ ಬೆಂಗಳೂರಿಗೆ ಬರ್ತಿದ್ದ ಹಾಗೆ ವಿಜಯ ಕರ್ನಾಟಕದಲ್ಲೇ ಈ ಥರದ್ದೊಂದು ಪತ್ರ ಬರೆದೆ ನನಗೆ ಆಶ್ಚರ್ಯ ಆಗಿದ್ದೇನು ಅಂತಂದರೆ ಅವತ್ತೇ ಮಧ್ಯಾಹ್ನ ನನಗೆ ಎಮ್ ಆರ್ ಬಿಟ್ಟಲ್ ಅವರ ಮಗಳು ಫೋನ್ ಮಾಡಿದ್ರು ಸುಲೇಖ ಪಟ್ಟಣ್ಕರ್ ಅವರು ಬೆಂಗಳೂರಲ್ಲಿ ಇದ್ದಾರೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಅವರು ಅವರ ಮನೆ ಮಲ್ಲೇಶ್ವರಂ ಫಿಫ್ಟೀನ್ ಕ್ರಾಸ್ ಅಡ್ರೆಸ್ ಕೊಟ್ಟರು ನಾನು ಅಲ್ಲಿ ಹೋದೆ ಅಲ್ಲಿ ಅವ್ರ ತಂದ ಅವ್ರ ತಂದೆ ಬಗ್ಗೆ ಸಾಕಷ್ಟು ಮೆಟೀರಿಯಲ್ ಕೊಟ್ಟರು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟು ಬಹಳ ಮುಖ್ಯವಾಗಿ ಎಮ್ ಆರ್ ವಿಠಲ್ ಅವರೇ ಸ್ವಹಸ್ತಾಕ್ಷರದಲ್ಲಿ ಬರರು ಅವ್ರ ಆತ್ಮಕಥೆಯನ್ನು ಕೊಟ್ಟರು ಹಣ್ಣಲ್ಲ ಚಿಗಿದಾಗ ಸ್ಕ್ರಿಪ್ಟ್ ತೋರಿಸಿದ್ರು ನನಗೆ ತುಂಬ ಮೆಟೀರಿಯಲ್ ಇಟ್ಕೊಂಡಿದ್ರು ಅವ್ರ ತಂದೆ ಬಗ್ಗೆ ಭಾಳ ಪ್ರೀತಿ ವಿಶ್ವಾಸದಿಂದ ಇಟ್ಕೊಂಡಿದ್ರು ನಾನು ಅವ್ರಿಗೆ ಹೇಳಿದೆ ನೀವು ನನಗೆ ಮಾರ್ಗದರ್ಶನ ಮಾಡೋದಾದರೆ ಇದನ್ನು ನಾನು ಖಂಡಿತ ಈ ಪುಸ್ತಕ ಬರೀತೀನಿ ಅಂಥೇಳಿ ಅದೇ ರೀತಿಯಲ್ಲಿ ಅವರು ಅದನ್ನು ತುಂಬ ಸಹಕಾರ ಕೊಟ್ಟರು ಎಮ್ ಆರ್ ವಿಠಲ್ ಅವ್ರ ಮಗಳು ಮಾತ್ರ ಅಲ್ಲ ಅವರು ಇಡೀ ಕುಟುಂಬದವರು ತುಂಬಾ ಸಹಕಾರ ಕೊಟ್ಟರು ಆಮೇಲೆ ಒಂದು ಸಮಸ್ಯೆ ಏನು ಅಂತಂದರೆ ಈ ಆತ್ಮಕಥೆ ಆರ್ ವಿಟಲ್ ಏನು ಬರೆದಿದ್ರು ಅದು ಬರೆಯುವ ಸಂದರ್ಭದಲ್ಲಿ ಅವ್ರಿಗೆ ಎಂಬತ್ತು ದಾಟಿತ್ತು ಅನೇಕ ಉಲ್ಲೇಖಗಳು ಅವರು ಯಾವುದೋ ಸಿನಿಮಾ ಹೇಳಿದ್ರೆ ಆ ಸಿನಿಮಾ ಆ ವರ್ಷದಲ್ಲಿ ಬಂದಿರಲಿಲ್ಲ ಅಥವಾ ಅವ್ರು ಯಾರೋ ಹೀರೋ ಅಂತ ಯಾರನ್ನೋ ಉಲ್ಲೇಖ ಮಾಡ್ತಾಯಿದ್ರು ಅವ್ರು ಆ ಸಿನಿಮಾ ಹೀರೋ ಆಗಿರಲಿಲ್ಲ ಈ ಥರದ ಫ್ಯಾಕ್ಚುಲ್ ಎರರ್ಸನ್ನು ಸರಿ ಮಾಡೋದು ಬಹಳ ದೊಡ್ಡ ಕಷ್ಟದ ಕೆಲಸ ಇತ್ತು ಹೀಗಾಗಿ ಸುಮಾರು ನಾನು ಎಮ್ ಆರ್ ವಿಠಲ್ ವಲಯದಲ್ಲಿ ಇದ್ದವರು ಒಂದು ನಲವತ್ತು ಜನರ ಪಟ್ಟಿ ಮಾಡಿಕೊಂಡು ನಲವತ್ತು ಜನರ ಸಂದರ್ಶನ ಮಾಡಿದೆ ಇವರೆಲ್ಲ ಎಮ್ ಆರ್ ವಿಠಲ್ ಬಗ್ಗೆ ನನಗೆ ಏನೇನು ಮಾಹಿತಿ ಕೊಟ್ಟರು ಪ್ಲಸ್ ಎಮ್ ಆರ್ ವಿಠಲ್ ಅವರು ಏನು ನನಗೆ ಅವರ ಆತ್ಮಕಥೆಯಲ್ಲಿ ಬರೆದಿದ್ದಾರೋ ಇಟ್ಕೊಂಡು ನಾನು ಪ್ರೇಮದ ಹಣತೆ ಅಂಥೇಳಿ ಎಮ್ ಆರ್ ಅವರ ಜೀವನ ಮತ್ತು ಸಾಧನೆಯ ಪುಸ್ತಕನ ಬರೆದೆ ಅದು ಎರಡನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಬಿಡುಗಡೆ ಆಯಿತು ಆ ಬಿಡುಗಡೆ ಕಾರ್ಯಕ್ರಮವನ್ನು ತುಂಬ ಜನ ನೆನಪಿಟ್ಕೊಳ್ಬೇಕಾದ್ ಯಾಕಂದರೆ ಪಾರತಮ್ಮ ರಾಜ್ಕುಮಾರ್ ಅವರು ಬಂದಿದ್ದರು ಹರಿಣಿಯವರು ಬಂದಿದ್ದರು ಮತ್ತು ಪಿ ಜಿ ಶ್ರೀನಿವಾಸ ಮೂರ್ತಿಗಳು ಬಂದಿದ್ದರು ಈ ಮೂರು ಜನ ಎಮ್ ಆರ್ ವಿಠಲನ್ನು ತುಂಬ ಹತ್ತಿರದಿಂದ ನೋಡ್ತವ್ರು ಹಾಗಾಗಿ ಮೂರು ಜನ ಕೂಡ ಆ ವಿಠಲ್ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರು ನಾವು ವಿಠ್ಠಲ್ ರೆಟ್ರಾಸ್ಪೆಕ್ಟಿವ್ ಕೂಡ ಮಾಡಿದ್ವಿ ಎರಡನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಇದಾದ ಮೇಲೆ ಇಷ್ಟು ವರ್ಷಗಳ ನಂತರ ಮತ್ತೊಮ್ಮೆ ವಿಠ್ಠಲನ್ನು ನೆನಪು ಮಾಡಿಕೊಳ್ಳುವ ಅವಕಾಶ ಈ ಸರಣಿ ಮೂಲಕ ಇದೆ ಪುಸ್ತಕ ಆದಮೇಲೆ ನನಗೆ ಅನೇಕ ಮಾಹಿತಿಗಳು ಸಿಕ್ಕಿದೆ ನಾನು ಅದರ ಇನ್ನೊಂದು ಮುದ್ರಣ ತರೋಕ್ಕಾಗಿಲ್ಲ ಆಗಿಲ್ಲ ಪುಸ್ತಕನ ಬಹುಶಃ ಇದಕ್ಕೆ ನಾನು ಈ ಮಾಲಿಕೆಗಳ ಮೂಲಕ ನಾನು ಏನು ಮಾತಾಡ್ತಾ ಹೋಗ್ತೀನಿ ಅದು ಒಂದು ಪುಸ್ತಕಕ್ಕೂ ನನಗೆ ನಾಂದಿ ಆಗ್ಬೋದು ಅನಿಸುತ್ತೆ ಇದು ನಾನು ಎಮ್ ಆರ್ ವಿಠಲ್ ಬಗ್ಗೆ ತಂದ ಪುಸ್ತಕ ಇದು ವಸಂತ ಪ್ರಕಾಶ್ ಇದನ್ನು ಪ್ರಕಟ ಮಾಡಿದ್ರು ಎರಡು ಸಾವಿರದ ಏಳರಲ್ಲಿ ಪ್ರಕಟ ಆಯಿತು ಇದು ಎಮ್ ಆರ್ ವಿಠಲ್ ಅವರು ಅವ್ರು ಬರೆದ ಅವರ ಆತ್ಮಕಥೆ ಇದು ಇದು ಅವರ ಹಸ್ತಾಕ್ಷರ ಕೂಡ ನೋಡ್ಬೋದು ತುಂಬ ಅವರು ಎಂಬತ್ತು ದಾಟಿದ ವಯಸ್ಸಲ್ಲಿ ಕೂಡ ಅವರ ಹಸ್ತಾಕ್ಷರ ತುಂಬ ಚೆನ್ನಾಗಿತ್ತು ಅದು ಸೊ ಇನ್ನು ಮುಂದೆ ನಾನು ಎಮ್ ಆರ್ ವಿಠ್ಠಲ್ ಅವರ ಕಥೆಯನ್ನು ಆರಂಭ ಮಾಡ್ತೀನಿ ಎಮ್ ಆರ್ ವಿಠಲ್ ಅವ್ರ ಆಟೋಬಿಯೋಗ್ರಫಿ ಆರಂಭದಲ್ಲೇ ಒಂದು ಮಾತು ಹೇಳ್ತಾರೆ ನಮ್ಮ ಅಮ್ಮ ಅಪ್ಪ ಅಮ್ಮನಿಗೆ ಹನ್ನೆರಡು ಮತ್ತೊಂದು ಜನ ಮಕ್ಕಳು ಅಂದರೆ ಹದಿಮೂರು ಜನ ಮಕ್ಕಳು ಹನ್ನೆರಡು ಆ ಮತ್ತೊಂದೇ ನಾನು ಅಂತಂದರೆ ಅವರ ಅಪ್ಪ ಅಮ್ಮನಿ ಹದಿಮೂರನೇ ಇವರು ಅವರ ತಂದೆ ರಾಘವೇಂದ್ರ ರಾಯರು ಬ್ರಿಟಿಷ್ ಸೇನೆಯಲ್ಲಿ ಕೆಲಸ ಮಾಡ್ತಾರೆ ಏಳನೇ ಅಫ್ಘಾನ್ ಯುದ್ಧದಲ್ಲಿ ಅವರು ಬಹಳ ಧೈರ್ಯ ಹೋರಾಟ ಮಾಡಿರ್ತಾರೆ ಆಗ ಅವರು ಕಿವಿಗೆ ಸಣ್ಣ ಪೆಟ್ಟು ಬಿದ್ದಿರುತ್ತೆ ಕಿವಿಗೆ ಸಣ್ಣ ಪೆಟ್ಟು ಬಿದ್ದರೆ ನಿಮಗೆ ಗೊತ್ತಿರಬೇಕು ಸೈನ್ಯದಲ್ಲಿ ಕೆಲವು ನಿಯಮ ಇರುತ್ತೆ ಅಂಗ ಊನ ಆದರೆ ಅವರು ಸೈನ್ಯದಲ್ಲಿ ಮುಂದುವರಿಯೋಕ್ಕಾಗಲ್ಲ ಹೀಗಾಗಿ ಅವರು ಸ್ವಯಂ ನಿವೃತ್ತಿಯನ್ನು ತಗೊಳ್ತಾರೆ ಸ್ವಯಂ ನಿವೃತ್ತಿಯನ್ನು ತಗೊಂಡು ಆಗ ಗವರ್ನರ್ ಜನರಲ್ಲು ಒಂದು ಸೂಚನೆಯನ್ನು ಅವ್ರಿಗೆ ಕೊಡ್ತಾರೆ ಮೈಸೂರು ದಿವಾನ್ರು ಕೃಷ್ಣಮೂರ್ತಿಗಳನ್ನು ಭೇಟಿ ಮಾಡ್ತಾರೆ ಅವರ ಆ ಸೂಚನೆಯ ಮೇರೆಗೆ ಕೃಷ್ಣಮೂರ್ತಿಗಳು ಅವರಿಗೊಂದು ಜವಾಬ್ದಾರಿಯನ್ನು ಕೊಡ್ತಾರೆ ಏನು ಅಂತಂದರೆ ಸೋಸ್ಲೆ ವ್ಯಾಸರಾಯ ಮಠ ಇಡೀ ದಕ್ಷಿಣ ಭಾರತದ ತುಂಬ ತುಂಬ ಹೋಗಿರುತ್ತೆ ಅನೇಕ ಶಾಖೆಗಳಲ್ಲಿ ಅಕೌಂಟ್ಸು ಸರಿಯಾಗಿರಲ್ಲ ಮೂಲ ಮಠಕ್ಕೂ ಶಾಖೆಗಳಿಗೂ ಸಂಬಂಧ ಸರಿಯಾಗಿರಲ್ಲ ಇದನ್ನು ಮಾಡಿಕೊಡಿ ಎನ್ನುವ ಜವಾಬ್ದಾರಿಯನ್ನು ಎಮ್ ಆರ್ ವಿಠ್ಠಲ್ ಅವರ ತಂದೆ ರಾಘವೇಂದ್ರ ಅವರಿಗೆ ಉಳಿಸ್ತಾರೆ ಎಮ್ ಆರ್ ವಿಠಲ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಟರ ಜುಲೈ ಹತ್ತೊಂಬತ್ತನೇ ತಾರೀಕು ಇದು ನಾನು ಯಾಕಂದರೆ ಅವ್ರ ಜಾತಕ ಎಲ್ಲವನ್ನು ಪತ್ತೆ ಮಾಡಿ ಯಾಕೆ ಅಂತಂದರೆ ಇತಿಹಾಸದ ಎಲ್ಲ ದಾಖಲೆಯಲ್ಲಿ ಕೂಡ ಆಗಸ್ಟ್ ಹತ್ತೊಂಬತ್ತು ಅಂತ ಇದೆ ಅದು ಆಗಸ್ಟ್ ಹತ್ತೊಂಬತ್ತಲ್ಲ ಜುಲೈ ಹತ್ತೊಂಬತ್ತು ಯಾಕೆಂದರೆ ನಾನು ಎಮ್ ಆರ್ ವಿಠಲ್ ಅವರೆಲ್ಲ ಎಲ್ಲ ದಾಖಲೆಗಳನ್ನು ನಾನು ಪರಿಶೀಲಿಸಿರೋದ್ರಿಂದ ಇದು ಅವರ ಖಚಿತವಾದ ಜನ್ಮ ದಿನಾಂಕ ಸೋಸ್ಲೆ ವ್ಯಾಸರಾಯ ಮಠ ಊರಿನಲ್ಲಿ ಎಲ್ಲೆಲ್ಲೋ ಇರುತ್ತೆ ಇವರು ಏನು ಮಾಡ್ತಾಯಿದ್ರು ಅಂತಂದರೆ ಕೋನೆ ರಾವ್ ಅಂತ ಹೇಳಿ ಒಬ್ಬನ ಕಾರ್ಕೋನ ಇವರು ಎಮ್ ಆರ್ ವಿಠಲ್ಲು ಅವರ ಅಕ್ಕ ಮತ್ತು ಅವರ ಅಪ್ಪ ಅಮ್ಮ ನಾಲ್ಕು ಜನ ಈ ಐದು ಜನ ಹೋಗೋದು ರೈಲ್ವೆ ಬೋಗಿನಲ್ಲಿ ಎಮ್ ಆರ್ ವಿಠಲ್ ಮತ್ತು ಅವರ ತಂದೆ ಒಂದು ಬೋಗಿನಲ್ಲಿ ಅವರ ಅಕ್ಕ ಮತ್ತು ತಾಯಿ ಲೇಡೀಸ್ ಕಂಪಾರ್ಟ್ಮೆಂಟಲ್ಲಿರೋರು ಕೋನೆ ರಾವ್ ಹೋಗ್ಬಿಟ್ಟು ಲೇಡೀಸ್ ಕಂಪಾರ್ಟ್ಮೆಂಟಿಗೆ ಏನಾದರೂ ಬೇಕಾದರೆ ಕೇಳ್ಕೊಂಡು ಬರೋರು ಎಮ್ ಆರ್ ವಿಠಲ್ ಅವರ ಬಾಲ್ಯ ಎಲ್ಲ ಹೀಗೆ ಬೇರೆ ಬೇರೆ ಊರುಗಳನ್ನು ನೋಡ್ತಾ ಕಳೀತು ಸಾಮಾನ್ಯ ಸೋಸ್ಲೆ ವ್ಯಾಸರಾಯ ಮಠ ಒಂದು ಅರ್ಧ ಕಿಲೋಮೀಟ್ರ್ ದೂರನೋ ಒಂದು ಫರ್ಲಾಂಗ್ ದೂರನೋ ಅಥವಾ ಒಂದು ಎರಡು ಫರ್ಲಾಂಗ್ ದೂರನೋ ಹಿಂಗಿರ್ತಿತ್ತು ಇವರು ರಾತ್ರಿ ಟ್ರೈನ್ ಹತ್ತದ್ದು ಒಂದು ಊರಿಗೆ ಆ ಟ್ರೈನ್ ಮಧ್ಯರಾತ್ರಿ ಎಲ್ಲೋ ನಿಲ್ಲೋದು ಅಲ್ಲೇ ಯಾವುದೋ ಒಂದು ಛತ್ರ ಅವಾಗೆಲ್ಲ ಛತ್ರಗಳಿರ್ತಾಯಿತ್ತು ಆ ಛತ್ರದಲ್ಲಿ ಉಳ್ಕೊಳ್ಳೋದು ಬೆಳಗ್ಗೆ ಗಾಡಿ ಕಳಿಸೋರು ಮಠದವರು ಇವರು ಗಾಡಿ ಹೋಗಿ ಅವತ್ತೆಲ್ಲ ಲೆಕ್ಕ ಪರಿಶೀಲನೆ ಮತ್ತೆ ರಾತ್ರಿ ಪಕ್ಕದೂರಿಗೆ ಹೋಗೋದು ಈ ಥರದಲ್ಲಿ ನಡೀತಾ ಇತ್ತು ಪ್ರತಿ ಅವರ ಬಾ ದಿನ ಕೂಡ ಹೊಸ ಹೊಸ ಊರುಗಳನ್ನು ನೋಡೋದ್ರಲ್ಲಿ ಎಮ್ ಆರ್ ವಿಠಲ್ ಅವರ ಬಾಲ್ಯ ಕಳೀತಾ ಇತ್ತು ಎಮ್ ಆರ್ ವಿಠಲ್ ಅಣ್ಣ ಮಾಧೋರಾವ್ ಅವ್ರ ತಂದೆ ಜೊತೆ ರಾಘವೇಂದ್ರ ರಾವ್ರ ಜೊತೆ ಜಗಳಾಡೋದ್ರು ಏನು ಚಿಕ್ಕ ಹುಡುಗ ಇವನು ಇವನಿಗೆ ನೀವು ಶಾಲೆ ಎಲ್ಲ ತಪ್ಪಿಸಿ ಹಿಂಗೆ ಊರಿಗೆ ಊರಿಗೆ ಮಠ ಕರ್ಕೊಂಡು ಹೋಗ್ತಾ ಇದ್ದೀರಾ ಅವ್ನು ಓದೋದು ಗಿದೋದು ಬೇಡವಾ ಅಂಥೇಳಿ ಮೈಸೂರಿಗೆ ಕರ್ಕೊಂಡು ಮೈಸೂರಿಗೆ ಕರ್ಕೊಂಡು ಬಂದಾಗ ಎಮ್ ಆರ್ ವಿಠಲ್ ಅವರ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮೈಸೂರಲ್ಲೇ ಆಯಿತು ಇದಾದಮೇಲೆ ಸಾವಿರದ ಒಂಬೈನೂರ ಇಪ್ಪತ್ತೇಳನೇಸ್ವಿಗೆ ಎಮ್ ಆರ್ ವಿಠಲ್ ಬೆಂಗಳೂರಿಗೆ ಬಂದರು ಯಾಕಂದರೆ ಅವ್ರು ಅಣ್ಣಂಗೂ ಅಷ್ಟೊಂದು ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿತ್ತು ಸೆಂಟ್ರಲ್ ಕಾಲೇಜನ್ನು ಸೇರಿಕೊಂಡ್ರು ಸೆಂಟ್ರಲ್ ಕಾಲೇಜನ್ನು ಸೇರಿಕೊಂಡು ಇಂಟರ್ಮೀಡಿಯೇಟ್ ಓದುವ ಸಂದರ್ಭದಲ್ಲಿ ಅವರಿಗೆ ಚಿತ್ರರಂಗದ ಮೊದಲ ಪರಿಚಯ ಆಗಿದ್ದು ಯಾಕೆ ಅಂತಂದರೆ ಮಲ್ಲೇಶ್ವರಂನ ಹದಿನೈದನೇ ಕ್ರಾಸ್ ಎಂಟನೇ ಮೇಯ್ನ್ ಈಗ ಸರೇ ವಿಶ್ವೇಶ್ವರಯ್ಯನವರ ಮನೆ ಇದೆ ಈಗಲೂ ಇದೆ ಆ ಸರೇ ವಿಶ್ವೇಶ್ವರಯ್ಯನವರ ಮನೆ ಆಗುವುದಕ್ಕೆ ಮೊದಲು ಎರಡು ಮನೆ ಎದುರುಗಡೆ ಇತ್ತು ಅದು ಸೂರ್ಯ ಫಿಲಮ್ಸ್ ಮನೆ ಆಗಿತ್ತು ಸೂರ್ಯ ಫಿಲಮ್ಸು ಕೆಲವರಿಗಾದರೂ ನಿಮ್ಮಲ್ಲಿ ಗೊತ್ತಿರ್ಬೋದು ಕರ್ನಾಟಕ ಮಾತ್ರ ಅಲ್ಲ ಇಡೀ ದಕ್ಷಿಣ ಭಾರತಕ್ಕೆ ಮೂಕಿ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾಯಿದ್ದಂಥ ಸಂಸ್ಥೆ ಶ್ರೀಲಂಕಾದಲ್ಲಿ ಕೂಡ ಸೂರ್ಯ ಫಿಲಮ್ಸ್ ಮಾಡಿದಂಥ ಚಿತ್ರಗಳು ಪ್ರದರ್ಶನ ಆಗ್ತಾ ಇತ್ತು ದಕ್ಷಿಣ ಭಾರತ ನಾನು ಯಾಕೆ ಹೇಳದೆ ಅಂದರೆ ಮುಖಿ ಚಿತ್ರಗಳಿಗೆ ಭಾಷೆ ಇಲ್ಲ ನೀವು ಯಾವ ಭಾಷೆಯಲ್ಲಿ ಬೇಕಾದರೂ ಅಲ್ಲಿ ಕಾಮೆಂಟ್ರಿ ಕೊಡೋರು ಮುಖಿ ಚಿತ್ರಗಳಿಗೆ ಈ ಥರದಲ್ಲಿ ಪ್ರದರ್ಶನ ಆಗ್ತಾಯಿತ್ತು ಈ ಸೂರ್ಯ ಫಿಲಮ್ಸ್ನಲ್ಲಿ ಎಮ್ ಆರ್ ವಿಠಲ್ ಅವರು ಅಣ್ಣನಿಗೂ ಆ ಹರಿಭಾಯಿ ದೇಸಾಯಿ ಅಂತ ಹೇಳಿ ಸೂರ್ಯ ಫಿಲಮ್ಸ್ನ ಪಾರ್ಟ್ನರ್ ಅವ್ರಿಗೂ ಇದ್ದಿದ್ದರಿಂದ ಎಮ್ ಆರ್ ವಿಟ್ಟಲ್ಲಿ ಅಲ್ಲಿ ಹೋಗಿ ಬಂದು ಮಾಡ್ತಾಯಿದ್ರು ಮೃತ್ಯುಕಟಿಕ ಅನ್ನುವ ಸಿನಿಮಾನ ಇಲ್ಲಿ ನಿರ್ಮಾಣ ಆಗ್ತಾ ಇತ್ತು ಸಂದರ್ಭದಲ್ಲಿ ಮೋಹನ್ ಭವನಾನಿ ಅನ್ನೋರು ಇದರ ನಿರ್ದೇಶಕರು ಕೈಲಾಸಂ ಏಣಾಕ್ಷಿ ರಾಮರಾವ್ ಕಮಲಾದೇವಿ ಚಟ್ಟೋಪಾಧ್ಯಾಯ ಡಿ ಕೆ ಭಾರದ್ವಾಜು ಆನಂದ ಇಥರದ ತುಂಬ ಕಥೆಗಾರ ಆನಂದ ಥರದ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಲ್ಲಿ ಮಾಡ್ತಾಯಿದ್ರು ನಾನು ಬಹುಶಃ ಈ ಮೃತ್ಯುಕಟಿಕ ಬಗ್ಗೆ ಮಾತಾಡಿದ್ರೆ ಅದು ದೊಡ್ಡ ಚಾಪ್ಟರ್ ಯಾಕೆಂದರೆ ಭಾರತೀಯ ಚಿತ್ರರಂಗದಲ್ಲಿ ಅತ್ಯಂತ ಜನಪ್ರಿಯವಾದ ಯಶಸ್ವಿಯಾದ ಚಿತ್ರ ಮೃಚ್ಚುಕಟಿಕ ಅಂತ ಕರೆಸ್ಕೊಂಡಿದೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಯಿತು ಅಂತಂದರೆ ಇದನ್ನು ಜರ್ಮನಿಗೆ ತೊಗೊಂಡೋಗಿ ಆರ್ವೋ ಫಿಲಮ್ಸ್ ಬಣ್ಣ ಮಾಡ್ಕೊಂಡು ಬಂದು ಬಣ್ಣ ಆದಮೇಲೆ ಮತ್ತಿನ್ನಷ್ಟು ದುಡ್ಡು ಮಾಡ್ತದೆ ಅತ್ಯಂತ ಯಶಸ್ವಿ ಚಿತ್ರ ಈ ಸಿನಿಮಾದಲ್ಲಿ ಎಮ್ ಆರ್ ವಿಟ್ಟಲ್ಲೂ ಶಕಾರನ ಮಗನ ಪಾತ್ರವನ್ನು ಮಾಡೋದ್ರ ಮೂಲಕ ಚಿತ್ರರಂಗದ ನಂಟಿಗೆ ಬಂದರು ಅವ್ರಿಗೆ ಸಿನಿಮಾ ಬಗ್ಗೆ ಆಸಕ್ತಿ ಇತ್ತು ಆದರೆ ಅವ್ರ ಮನೆಯಲ್ಲಿ ಯಾರಿಗೂ ಸಿನಿಮಾದ ಹಿನ್ನೆಲೆ ಇರಲಿಲ್ಲ ಆಸಕ್ತಿಯೂ ಇರಲಿಲ್ಲ ಅವರಿಗೆ ಸಿನಿಮಾ ಕಡೆ ಹೋಗೋ ಪ್ರೋತ್ಸಾಹನೂ ಇರಲಿಲ್ಲ ಈ ಥರ ಸಿನಿಮಾ ನಾಟಕ ಈ ಆಸಕ್ತಿಯಿಂದಾಗಿ ಅದು ಎಫೆಕ್ಟ್ ಏನು ಅಂತ ಎಮ್ ಆರ್ ವಿಠಲ್ಲೇ ಕರ್ಕೊಳ್ಳೋ ಹಾಗೆ ಇಂಟ್ರಮಿಡಿಯೇಟ್ನಲ್ಲಿ ಗೊತ್ತಾ ಹೊಡೆದ್ರು ಆ ಪದ ಅವರೇ ಬಳಸಿದ್ದಾರೆ ಮುಂದೇನು ಮಾಡಬೇಕು ಇವರಿಗೆ ಕನ್ನಡದಲ್ಲಿ ಕೂಡ ಬಹಳ ಆಸಕ್ತಿ ಇತ್ತು ಆ ಕಾಲದಲ್ಲಿ ಬರವಣಿಗೆ ಎಲ್ಲ ಮಾಡ್ತಾ ಇದ್ದಿದ್ದರಿಂದ ಸೆಂಟ್ರಲ್ ಕಾಲೇಜಲ್ಲಿ ಕನ್ನಡದ ಕಣ್ವ ಅಂತ ಕರೆಸ್ಕೊಂಡಂಥ ಬಿ ಎಮ್ ಶ್ರೀಕಂಠಯ್ಯನವರು ಕನ್ನಡ ಅಧ್ಯಾಪಕರಾಗಿದ್ದರು ಅವರು ಎಮ್ ಆರ್ ವಿಠಲ್ ಜೊತೆಗೆ ದಿನ ಮಾತಾಡೋರು ಚಿಕ್ಕ ಹುಡುಗ ಇಂಟರ್ಮೀಡಿಯೇಟ್ ಅಂದರೆ ಎಷ್ಟು ವರ್ಷ ನೀವು ನಮ್ಮ ಯೋಚನೆ ಮಾಡಬೇಕು ಅವನು ಎಮ್ ಆರ್ ವಿಠಲ್ ಕರೆದ್ಬಿಟ್ಟು ಅವ್ರು ಏನು ಹೇಳಿದ್ರು ಅಂದರೆ ನೋಡಯ್ಯ ಈ ಆದ ಕೂಡ ಏನು ಮಾಡ್ತಾರೆ ಬಿ ಎ ಮಾಡಿ ಇದಿದ್ದ ಆಪ್ಷನ್ಗಳದೇ ಬಿ ಎ ಮಾಡ್ತಾರೆ ಬಿ ಎಸ್ ಸಿ ಮಾಡ್ತಾರೆ ಆನರ್ಸ್ ಅಂತ ಬಿ ಎ ಆನರ್ಸು ಬಿ ಎಸ್ ಸಿ ಆನರ್ಸು ಇದ್ರ ಬದಲಿಗೆ ನೀನು ಹೊಸ ಯಾವ್ದಾದ್ರು ಫೀಲ್ಡಿಗೆ ಹೋಗೋ ನಿಮಗೆ ಸ್ಕೋಪ್ಸ್ ಇರುತ್ತೆ ಇದು ಮಾಮೂಲಿ ಎಲ್ಲರೂ ಮಾಡೋ ದಾರಿಗೆ ಹೋಗಬೇಡ ಯಾವುದಕ್ಕೆ ಹೋಗೋದು ಅಂತ ಆವಾಗ ಅವರು ಮದ್ರಾಸ್ ಒಂದು ಸಂಸ್ಥೆ ಏರೋನಾಟಿಕ್ಸ್ ಇಂಜಿನಿಯರಿಂಗಿಗೆ ಕರೆದಿದೆ ಏರೋನಾಟಿಕ್ಸ್ ಇಂಜಿನಿಯರಿಂಗ್ ಮಾಡು ಪೈಲಟ್ಗಳಿಗೆ ತುಂಬ ಬೇಡಿಕೆ ಇರುತ್ತೆ ನೀನು ಪಾಯ್ಲೆಟ್ ಆಗ್ಬೋದು ಅಂತಂದ್ರೆ ಆಯಿತು ಇವನಿಗೂ ಖುಷಿಯಾಗಿ ಹೋಗಿ ಅಪ್ಲಿಕೇಶನ್ ಎಲ್ಲ ತೊಗೊಂಡು ಬಂದರು ತೊಗೊಂಡು ಬಂದರೆ ಡಿಸೆಂಬರ್ ಐದು ಇವರಿಗೆ ಸಿಕ್ಕಿದೆ ಡಿಸೆಂಬರ್ ಹದಿನೈದು ಲಾಸ್ಟ್ ಡೇಟು ಆ ಕಾಲಕ್ಕೆ ಐನೂರು ರೂಪಾಯಿ ಫೀಸು ಭಾಳ ದೊಡ್ಡ ಅಮೌಂಟು ಯಾರೂ ಕಟ್ಟೋಕ್ಕಾಗಲ್ಲ ಇದನ್ನು ಮತ್ತು ನೀನು ಬಿ ಎ ಆರ್ ನರ್ಸಿಗೆ ಸೇರ್ಕೋ ಅಂತಂದರು ಎಮ್ ಆರ್ ಬಿಟ್ಟಲ್ಲು ಇನ್ನೇನು ಮಾಡೋದು ಅಂತಂದಾಗ ಮತ್ತು ಬಿ ಎಮ್ ಸಿ ಕೇಳಿದ್ರು ಹಾಕಿದೆಯಾ ಅಪ್ಲಿಕೇಶನ್ ಅಂತ ಇಲ್ಲ ಹಿಂಗೆ ಐನೂರು ರೂಪಾಯಿ ಫೀಸ್ ಅಂತ ಹೇಳ್ತಿದ್ದಾರೆ ಅಷ್ಟೊಂದು ದುಡ್ಡು ಇಲ್ಲ ನಮ್ಮ ಹತ್ರ ಅಂದರೆ ಬಿ ಎಮ್ ಶ್ರೀಗೆ ಎಮ್ ಆರ್ ಬಿಟ್ಟಲ್ಲಿ ಅಣ್ಣನ ಪರಿಚಯ ಆಯಿತು ಅಣ್ಣನಿಗೆ ಫೋನ್ ಮಾಡಿ ಹೇಳಿದ್ರು ನೋಡಿ ಹುಡುಗ ಇಂಜಿನಿಯರಿಂಗಲ್ಲಿ ಮುಂದುವರಿಯೋ ಆಸಕ್ತಿ ಇದೆ ಅವನಿಗೆ ಇವನು ಭವಿಷ್ಯ ಹಾಳು ಮಾಡಿಬಿಡಿ ಕಳಿಸಿ ಅವನನ್ನು ಅಂತೆ ಹೀಗಾಗಿ ಎಮ್ ಆರ್ ವಿಟಲ್ಲಿ ಅಣ್ಣ ಐನೂರು ರೂಪಾಯಿ ಒಪ್ಪಿದ್ರಿಂದ ಎಮ್ ಆರ್ ಬಿಟ್ಟಲ್ಲು ಏರೋನಾಟಿಕ್ಸ್ ಇಂಜಿನಿಯರಿಂಗಿಗೆ ಸೇರ್ಕೊಳ್ಳೋಕೆ ಸಾಧ್ಯ ಆಯಿತು ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ನವೆಂಬರ್ ತಿಂಗಳು ಐದನೇ ತಾರೀಕು ಅವರಿಗೆ ಆರ್ಡ್ರ್ ಕೂಡ ಬಂತು ಬಂದರೆ ಎಲ್ಲಿರಬೇಕು ಮದ್ರಾಸಲ್ಲಿ ಈಗ ನಿಮ್ಗೆ ಫೀಸೇನೋ ಐನೂರು ರೂಪಾಯಿ ಕಷ್ಟಪಟ್ಟು ಜೋಡಿಸಿದೆ ಹಾಸ್ಟೆಲಲ್ಲಿ ಇರೋದು ಹೆಂಗಿರೋದು ಹಾಸ್ಟೆಲ್ ಫೀಸ್ ಯಾರು ಕೊಡ್ತಾರೆ ಹಿಂಗೆ ಯೋಚನೆ ಮಾಡುವಾಗ ಎಮ್ ಆರ್ ವಿಠಲ್ ಅವ್ರು ಬಾಡಿಗೆರಿದ್ರಲ್ಲ ಮಲ್ಲೇಶ್ವರಮ್ಮ ಆ ಮನೆಯ ಮಾಲೀಕ ಎಮ್ ಶ್ರೀನಿವಾಸನ್ ಅಂತ ಅವ್ರ ತಂದೆ ಮನೆ ಮದ್ರಾಸಲ್ಲಿತ್ತು ಅವ್ರು ಅವ್ರ ತಂದೆ ಹೇಳ್ಬಿಟ್ಟು ಇಲ್ಲ ನಮ್ಮ ಹುಡುಗ ಇರ್ತಾನೆ ಅಂತ ಹೇಳಿದ್ರು ಒಪ್ಪಿಕೊಂಡ್ರು ಹೀಗೆ ಎಮ್ ಆರ್ ವಿಠಲ್ ಅವರ ಜೀವನ ಮದ್ರಾಸ್ಗೆ ಬಂತು ಏರೋನಾಟಿಕ್ಸ್ ಇಂಜಿನಿಯರಿಂಗನ್ನು ಅವ್ರು ಸೇರಿದ್ರು ಏರೋನಾಟಿಕ್ಸ್ ಇಂಜಿನಿಯರಿಂಗ್ ಸೇರಿದ್ಮೇಲೆ ಏನಾಯಿತು ಅನ್ನೋದನ್ನು ಮುಂದಿನ ಕಂತಲ್ಲಿ ನಿಮ್ಗೆ ಹೇಳ್ತೀನಿ